ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಈಸಿ ಬ್ರೇಕ್ಫಾಸ್ಟ್, ಆದರೆ ಎಲ್ರಿಗೂ ಇಷ್ಟ ಆಗುವಂಥದ್ದು. ನೀವು ಬೇರೆ ಬೇರೆ ಥರ ಅವಲಕ್ಕಿ ಮಾಡ್ತೀರಲ್ಲ, ಇವತ್ತು ಪುದೀನ ಮಸಾಲ ಅವಲಕ್ಕಿ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ಇವಾಗ ಮಸಾಲ ಅವಲಕ್ಕಿ ಮಾಡೋದಕ್ಕೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಕಾಯ್ತುರಿನ ತಗೊಂಡಿದ್ದೀನಿ, ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡು ಹಸಿಮೆಣಸಿನಕಾಯಿ. ಇದನ್ನು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಶುಂಠಿ, ಮತ್ತು ಒಂದು ಏಲಕ್ಕಿ, ಲವಂಗ, ಮತ್ತು ಒಂದು ಸ್ವಲ್ಪ ಚಕ್ಕೆ. ಎರಡು ಚಿಕ್ಕ ಲವಂಗ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ. ಇದಿಷ್ಟನ್ನು ಹಾಕಿ ನಾವು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ತುಂಬ ನೀರೇನು ಹಾಕಿಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಮೀಡಿಯಂ ಅವಲಕ್ಕಿನ ತಗೊಂಡಿದ್ದೀನಿ. ತುಂಬ ದಪ್ಪನೂ ಅಲ್ಲ, ಇದು ಪೇಪರಲ್ಲ, ಮೀಡಿಯಂ ಅವಲಕ್ಕಿ. ಇದನ್ನು ನಾವು ಎರಡು ಸಲ ಚೆನ್ನಾಗಿ ತೊಳೆದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನೆನೆ ಹಾಕಿಡೋದು ಬೇಡ, ಆಮೇಲೆ ಅದು ಮುದ್ದೆ ಮುದ್ದೆ ಆಗೋಗುತ್ತೆ. ಸೊ ಇದನ್ನು ಚೆನ್ನಾಗಿ ಎರಡು ಸಲ ತೊಳೆದು ಪಕ್ಕಕ್ಕಿಟ್ಬಿಡೋಣ. ಆಮೇಲೆ ಅವಲಕ್ಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ನಾನೊಂದು ಬಾಣಲಿನ ಬಿಸಿಗಿಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಅದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಕಾಳು, ಆಮೇಲೆ ಸ್ವಲ್ಪ ಜೀರಿಗೆ, ಮತ್ತೆ ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ, ಜೊತೆಗೆ ಒಂದು ಸ್ವಲ್ಪ ಇಂಗು. ಇದು ಸಾಸಿವೆ ಸಿಡಿಲಿ. ಇವಾಗ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾರೆಟ್ ಮತ್ತೆ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ಸೊ ಈ ತರಕಾರಿಗಳನ್ನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಮಾಡ್ಕೊಂಡಿರೋ ಪೇಸ್ಟನ್ನು ಆ್ಯಡ್ ಮಾಡೋಣ. ನೋಡಿ, ಇವಾಗ ಮಸಾಲೆದು ಹಸಿ ವಾಸನೆ ಎಲ್ಲ ಹೊರಟೋಗಿದೆ. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಆಮ್ಚೂರ್ ಪೌಡರ್, ನೀವು ಬೇಕಿದ್ರೆ ನಿಂಬೆ ಹಣ್ಣಿನ ರಸನೂ ಸೇರಿಸ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ಗೆ ಒಂದು ಸ್ಪೂನ್ ಸಕ್ಕರೆನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಈ ಅವಲಕ್ಕಿನ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಪುದೀನ ಮಸಾಲ ಅವಲಕ್ಕಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪುದೀನ ಮಸಾಲ ಅವಲಕ್ಕಿ ಮಾಡೋದು ಹೇಗೆ ಅಂತ? ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.